ನಮಸ್ಕಾರಗಳು ಲರ್ನಿಂಗ್ ಥ್ರೂ ಪ್ಲೇ ಕುರಿತು ಎಫ್ ವಿಡಿಯೋಗೆ ಸುಸ್ವಾಗತ ಆಟವು ಮಗುವಿನ ಎಲ್ಲಾ ಸುತ್ತಿನ ಬೆಳವಣಿಗೆಗೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡುತ್ತೇವೆ ನಮ್ಮ ಕೆಲವು ಸಿಬ್ಬಂದಿಗಳಿಂದ ಅವರು ಆಡಿದಾಗ ಅವರು ಕಲಿತಿದ್ದನ್ನು ನೀವು ಕೇಳುತ್ತೀರಿ ಮತ್ತು ಶಾಲೆಯಲ್ಲಿ ಮಕ್ಕಳು ಏನು ಕಲಿಯುತ್ತಿದ್ದಾರೆ ಎಂಬುದನ್ನು ಪ್ರದರ್ಶಿಸಲು ಆಟವು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಸಹ ನೀವು ನೋಡುತ್ತೀರಿ ಸರಿಯಾದ ಆಹಾರ ಬಟ್ಟೆ ಮತ್ತು ಸುರಕ್ಷಿತ ಮನೆ ಶಿಕ್ಷಣದ ಹಕ್ಕು ಇತ್ಯಾದಿಗಳ ಹಕ್ಕುಗಳನ್ನು ಹೋಲುವ ಮಗುವಿನ ಮೂಲಭೂತ ಹಕ್ಕುಗಳಲ್ಲಿ ಆಟವಾಡುವುದನ್ನು ಜಾಗತಿಕವಾಗಿ ಗುರುತಿಸಲಾಗಿದೆ ಏಕೆಂದರೆ ಆಟವಾಡುವುದು ಮಗುವಿನ ಒಟ್ಟಾರೆ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂದು ವಿಶ್ವದಾದ್ಯಂತ ತಜ್ಞರು ಒಪ್ಪುತ್ತಾರೆ ಮತ್ತು ಅವರು ದೊಡ್ಡವರಾದರ ಮೇಲೆ ಉಪಯೋಗಿಸುವ ಎಲ್ಲಾ ಕೌಶಲ್ಯಗಳನ್ನು ಕಲಿಯಲು ಕೂಡ ಆಟವು ಸಹಾಯ ಮಾಡುತ್ತದೆ ಈಗ ರಮ್ಯಾ ಅವರು ಬಾಲ್ಯದಲ್ಲಿ ಹೇಗೆ ಆಡುತ್ತಿದ್ದರು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ನಾನು ಬಾಲ್ಯದಲ್ಲಿ ತುಂಬಾ ಆಟ ಆಡ್ತಿದ್ದೆ ಅದರಲ್ಲಿ ಒಂದ್ರ ಬಗ್ಗೆ ಹೇಳಬೇಕು ಅಂದ್ರೆ ಮನೆಯಲ್ಲಿ ಅಮ್ಮೊಂದು ಸೀರೆ ಅಥವಾ ದುಪಟಾ ತಗೊಂಡು ಅದನ್ನ ಟೆಂಟ್ ತರ ಹಾಕಿ ಅಡ್ಗೆ ಸಾಮಾನೆಲ್ಲ ಒಳಗಡೆ ಇಟ್ಕೊಂಡು ಅಮ್ಮನ ಹತ್ರ ಹೋಗಿ ಸ್ವಲ್ಪ ಕಾಳುಗಳಿಸ್ಕೊಂಬಂದು ಹೊರಗಡೆ ಎಲೆಗಳನ್ನೆಲ್ಲ ಕಿತ್ಕೊಂಬಂದು ಅದನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿ ಅದ್ರಲ್ಲಿ ಸಾರು ಮಾಡ್ತಾ ಇದ್ವಿ ಮತ್ತೆ ರಂಗೋಲಿ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಮಜ್ಜಿಗೆ ಅಂತ ಮಾಡ್ತಾ ಇದ್ವಿ ಹೀಗೆ ಸುತ್ತಮುತ್ತ ಇರೋ ಸಾಮಾನುಗಳೆಲ್ಲ ತಗೊಬಂದು ನಾನು ನನ್ನ ಸ್ನೇಹಿತರೆಲ್ಲ ಅಡಿಗೆ ಮಾಡ್ತಾ ಇದ್ವಿ ಅದ್ ನನಗ್ ತುಂಬಾ ಖುಷಿ ಕೊಡ್ತಿತ್ತು ನಾವೆಲ್ಲರೂ ರಮ್ಯಾ ಅವರಂತೆಯೇ ಆಡಿದ್ದೇವೆ ಎಂದು ನನಗೆ ಖಚಿತವಾಗಿದೆ ಆಟದ ಮೂಲಕ ನಾವು ಎಷ್ಟು ಅನೇಕ ವಿಷಯಗಳನ್ನು ಕಲಿಯಬಹುದೆಂದು ನೀವು ಊಹಿಸಿ ಈ ಆಟದ ಮೂಲಕ ಅವಳು ಏನೆಲ್ಲ ಕಲಿಯುತ್ತಿದ್ದಾಳೆಂದು ನೀವು ಭಾವಿಸುತ್ತೀರಾ ಉದಾಹರಣೆಗೆ ಈ ಚಿತ್ರವನ್ನು ನೋಡಿ ದೊಡ್ಡವ ಮಾರ್ಗದರ್ಶನದಲ್ಲಿ ಆಟದ ಮೈದಾನದಲ್ಲಿ ಮಕ್ಕಳು ಓಡುತ್ತಿದ್ದಾರೆ ಇದು ದೈಹಿಕ ಮತ್ತು ಮಗುವಿನ ಮೂಳೆಗಳು ಸ್ನಾಯುಗಳು ಮತ್ತು ಅವನ ಅವಳ ಸುತ್ತಮುತ್ತಲಿನ ಪ್ರದೇಶಗಳನ್ನು ಚಲಿಸುವ ಮತ್ತು ಸ್ಪರ್ಶಿಸುವ ಸಾಮರ್ಥ್ಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಇತರ ಮಕ್ಕಳೊಂದಿಗೆ ಆಡುವಾಗ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಆಗುತ್ತದೆ ಮತ್ತು ಭಾಷಾ ಅಭಿವೃದ್ಧಿಗೆ ಅವರು ವಯಸ್ಕರ ಸೂಚನೆಗಳನ್ನು ಆಲಿಸಿ ಮತ್ತು ಅವುಗಳನ್ನು ಅನುಸರಿಸಲು ಸಹಾಯ ಮಾಡುತ್ತದೆ ಉತ್ತರ ಅವರು ಬಾಲ್ಯದಲ್ಲಿ ಆಡಿದಾಗ ಕಲಿತ ಎಲ್ಲಾ ವಿಷಯಗಳು ಯಾವುವು ಎಂದು ನೋಡೋಣ ಹಲೋ ನಾನ್ ಚಿಕ್ಕವಳಾಗಿರುವಾಗ ನನ್ನತ್ರ ತುಂಬಾ ಟಾಯ್ಸ್ ಇತ್ತು ನಾನು ನನ್ನ ಗೆಳತಿನೂ ದಿನ ಅದ್ರೊಂದಿಗೆ ಆಡ್ತಿದ್ವಿ ಅದರಲ್ಲಿ ನನಗೆ ಎರಡು ಟಾಯ್ಸ್ ತುಂಬ ಇಷ್ಟವಾಗಿತ್ತು ಒಂದು ಬಂದು ನನ್ನ ಗೊಂಬೆ ಆ ಗೊಂಬೆಗೆ ನಾನು ಯಾವಾಗಲೂ ಸ್ನಾನ ಮಾಡಿಸ್ತಿರ್ತೀನಿ ಅದಕ್ಕೆ ತಿನ್ನಿಸ್ತಾ ಇರ್ತೀನಿ ಅದಕ್ಕೆ ಚಾಕ್ಲೇಟ್ ಇರ್ತೀನಿ ಅದಕ್ಕೆ ಡ್ರೆಸ್ ಹಾಕ್ತಾಯಿರ್ತೀನಿ ಅದ್ರ ಜೊತೆ ಎಲ್ಲನೂ ನಾನು ಶೇರ್ ಮಾಡ್ತಿದ್ದೆ ಆ ಗೊಂಬೆ ಒಮ್ಮೆ ಹೋಗುವಾಗ ನಾನು ತುಂಬ ಚಿಂತೆ ಆಗೋಗಿತ್ತು ನನಗೆ ಅದಕ್ಕೆ ಏನಾಗ್ಬಿಟ್ಟಿರುತ್ತೆ ಅಂತ ಇನ್ನೊಂದು ಟಾಯ್ಸ್ ನನ್ನ ಹತ್ರ ಇದ್ದಿದ್ದು ಬಂದು ವುಡನ್ದು ಬ್ಲಾಕ್ಸ್ ಆ ವುಡನ್ ಬ್ಲಾಕ್ಸ್ನನ್ನು ನಾನು ದೊಡ್ಡ ಬಿಲ್ಡಿಂಗ್ ಮಾಡುವಾಗ ಯೂಸ್ ಮಾಡ್ತಿದ್ದೆ ಅದು ನನಗೆ ಆಕಾರಗಳನ್ನ ತಿಳಿಸ್ತು ಯಾವುದು ದೊಡ್ಡ ಶೇಪು ಯಾವುದು ಸಣ್ಣ ಶೇಪು ರೆಕ್ಟ್ಯಾಂಗಲ್ ಅಂದ್ರೆ ಏನು ಟ್ರಯಾಂಗಲ್ ಅಂದ್ರೆ ಏನು ಹಲವಾರು ಕಲರ್ಸ್ ಇಂತಹದನ್ನ ನಾನು ಅದರಿಂದ ಕಲಿತೆ ಆಟಿಕೆಗಳು ಮಕ್ಕಳನ್ನು ಆಟವಾಡಲು ಮತ್ತು ಕಲಿಯಲು ಬಹಳ ಆಸಕ್ತಿದಾಯಕ ಅವಕಾಶವನ್ನು ಹೊಂದಿವೆ ಮತ್ತು ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ನೆಚ್ಚಿನ ಆಟಿಕೆ ಇದ್ದೇ ಇರುತ್ತದೆ ಡಾಕ್ಟರ್ ಸೆಟ್ನೊಂದಿಗೆ ಮಕ್ಕಳು ಒಳಾಂಗಣದಲ್ಲಿ ಆಡುತ್ತಿದ್ದಾರೆ ಮಕ್ಕಳು ಮಾತನಾಡುವುದು ವೈದ್ಯರು ನರ್ಸ್ ರೋಗಿ ಮುಂತಾದವರ ಪಾತ್ರವನ್ನು ಊಹಿಸಿಕೊಂಡು ಆಡುವುದು ನೀವು ನಿಮ್ಮ ಮಗುವಲ್ಲಿ ಗಮನಿಸಬಹುದು ಮತ್ತು ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸಲು ತಿರುವುಗಳನ್ನು ತೆಗೆದುಕೊಳ್ಳಬಹುದು ಇಲ್ಲಿ ಮಕ್ಕಳು ಭಾಷಾ ಕೌಶಲ್ಯಗಳು ಅರಿವಿನ ಅಥವಾ ಮೆದುಳಿನ ಅಭಿವೃದ್ಧಿ ಸಾಮಾಜಿಕ ಮತ್ತು ಭಾವನಾತ್ಮಕ ಕೌಶಲ್ಯಗಳನ್ನು ಸಕ್ರಿಯವಾಗಿ ಅಭಿವೃದ್ಧಿಪಡಿಸುತ್ತಿದ್ದಾರೆ ಮತ್ತು ಅವರ ಸೃಜನಶೀಲತೆ ಮತ್ತು ಕುತೂಹಲವನ್ನು ಸಹ ಅಭಿವೃದ್ಧಿಪಡಿಸುತ್ತಿದ್ದಾರೆ ನಮ್ಮ ಕೊನೆಯ ಅತಿಥಿ ರಾಕೇಶ್ ಅವರು ಬಾಲ್ಯದಲ್ಲಿ ಆಡಿದ ಬಗ್ಗೆ ಏನು ಹೇಳಬೇಕೆಂದು ನಾವು ಈಗ ಕೇಳೋಣ ಬಾಲ್ಯದ ಜೀವನದಲ್ಲಿ ಸ್ನೇಹಿತರೊಂದಿಗೆ ಕಣ್ಣ ಮುಚ್ಚೆಂಟೆಬಿಲ್ಲೆ ಕಳ್ಳ ಪೊಲೀಸ್ ಕಲರ್ ಕಲರ್ ಮುಂತಾದ ಆಟಗಳನ್ನು ಆಡುತ್ತಿದ್ದೆ ಇದರಲ್ಲಿ ಹೆಚ್ಚಾಗಿ ದೈಹಿಕ ಬೆಳವಣಿಗೆ ನಡೆಯುತ್ತಿತ್ತು ಅದರೊಂದಿಗೆ ಸಂಖ್ಯೆಗಳು ಬಣ್ಣಗಳು ಹೊಸ ಪದಗಳ ಬಳಕೆ ಅರಿವು ಮೂಡುತ್ತಿತ್ತು ನಾನು ಈ ಆಟಗಳನ್ನು ಆಡುವಾಗ ತುಂಬಾ ಖುಷಿ ಪಡ್ತಿದ್ದೆ ಈ ಆಟಗಳಿಂದ ಕಲಿತ ಸಂಖ್ಯೆಗಳು ಪದಗಳು ಬಣ್ಣಗಳು ಇದೆಲ್ಲ ನನ್ನ ವಿದ್ಯಾಭ್ಯಾಸದಲ್ಲಿ ತುಂಬಾ ಸಹಾಯ ಮಾಡಿತ್ತು ನನ್ನ ಪ್ರಕಾರ ಎಲ್ಲ ಮಕ್ಕಳು ಆಟಾಟಗಳಲ್ಲಿ ಆಟಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಅದರಿಂದ ಖುಷಿ ಪಡಬೇಕು ಧನ್ಯವಾದ ನಾವು ವಿಡಿಯೋದಲ್ಲಿ ನೋಡಿದಂತೆ ಆಟವು ಮಕ್ಕಳಿಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ಕಲಿಯಲು ನೆರವಾಗುತ್ತದೆ ಮಕ್ಕಳು ಶಾಲೆಯಲ್ಲಿ ಕಲಿಯುವ ಪಾಠಗಳನ್ನು ಹೇಗೆ ಪ್ರದರ್ಶಿಸುತ್ತಾರೆ ಎಂಬುದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋಣ ಪಾತ್ರ ಅಭಿನಯವು ಮಕ್ಕಳಿಗೆ ವೈದ್ಯರು ನರ್ಸ್ಗಳು ಶಿಕ್ಷಕರು ಇತ್ಯಾದಿಗಳ ಬಗ್ಗೆ ಕಲಿಯಲು ಸಹಾಯ ಮಾಡುತ್ತದೆ ಇವರೆಲ್ಲರೂ ಸಮುದಾಯ ಸಹಾಯಕರಲ್ಲಿ ನಾವು ಕಲಿಯುವ ಜನರು ಮರಳಿನಲ್ಲಿ ಬರೆಯುವುದು ಮಕ್ಕಳನ್ನು ರೇಖೆ ಎಣಿಸುವಲ್ಲಿ ಅಕ್ಷರಗಳು ಮತ್ತು ಸಂಖ್ಯೆಗಳನ್ನು ಹೇಗೆ ಬರೆಯುವುದು ಎಂಬುದನ್ನು ಕಲಿಯಲು ನೆರವಾಗುತ್ತದೆ ಪ್ರಾಣಿಗಳ ನಡಿಗೆ ಜಿಗಿತಗಳನ್ನು ಮಾಡುವುದರಿಂದ ಅವರಿಗೆ ಪ್ರಾಣಿಗಳ ಬಗ್ಗೆ ಕಲಿಯಲು ಮತ್ತು ಎಣಿಕೆ ಮತ್ತು ಹೋಲಿಕೆ ಕಲಿಯಲು ಸಹಾಯ ಮಾಡುತ್ತದೆ ನೀವು ಎಷ್ಟು ಬಾರಿ ಜಿಗಿಯಬಹುದು ಅಥವಾ ಎಷ್ಟು ದೂರ ಹೋಗಬಹುದು ಎಂಬ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗುತ್ತದೆ ಚೆಂಡುಗಳು ಮತ್ತು ಆಟಿಕೆಗಳೊಂದಿಗೆ ಆಟವಾಡುವುದು ಮಕ್ಕಳಿಗೆ ಬಣ್ಣಗಳು ಆಕಾರಗಳನ್ನು ಕಲಿಯಲು ಮತ್ತು ಆಕಾರಗಳು ಮತ್ತು ಬಣ್ಣಗಳ ಆಧಾರದ ಮೇಲೆ ಹೊಂದಾಣಿಕೆ ವಿಂಗಡಣೆಯನ್ನು ಮಾಡಲು ಸಹಾಯ ಮಾಡುತ್ತದೆ ಇವು ಕೆಲವು ಉದಾಹರಣೆಗಳು ಆದರೆ ಮಕ್ಕಳು ತಾವು ಕಲಿಯುವ ವಿಷಯಗಳನ್ನು ಅವರು ಆಡುವ ಆಟಗಳಲ್ಲಿ ಬಳಸುತ್ತಾರೆ ಎಂಬುದು ಸತ್ಯ ಶಾಲೆಯಲ್ಲಿ ಮಕ್ಕಳು ಕಲಿತಿದ್ದನ್ನು ತೋರಿಸಲು ಮಕ್ಕಳು ಮಾಡಬಹುದಾದ ಮನೆ ಕೆಲಸದ ಶುದ್ಧ ರೂಪ ಇದು ಆದ್ದರಿಂದ ಮಕ್ಕಳನ್ನು ಆಟವಾಡಲು ಬಿಡಿ ಒಳಾಂಗಣದಲ್ಲಿ ಅಥವಾ ಹೊರಾಂಗಣದಲ್ಲಿ ಸ್ವತಃ ಅಥವಾ ಇತರ ಮಕ್ಕಳೊಂದಿಗೆ ಅಥವಾ ಕುಟುಂಬ ಸದಸ್ಯರೊಂದಿಗೆ ದೈಹಿಕ ಸಾಮಾಜಿಕ ಭಾವನಾತ್ಮಕ ಭಾಷೆ ಅರಿವಿನ ಮತ್ತು ಸೃಜನಶೀಲತೆ ಮತ್ತು ಕುತೂಹಲ ಎಲ್ಲ ಅಂಶಗಳು ಅವರು ಹೇಗೆ ಬೆಳೆಯುತ್ತಿದ್ದಾರೆ ಎಂಬುದನ್ನು ಅವರ ಅವರು ನಿಮಗೆ ತೋರಿಸಲಿ ಅವರೊಂದಿಗೆ ಆಟವಾಡಿ ಮತ್ತು ಅವರ ಸಮಗ್ರ ಅಭಿವೃದ್ಧಿಯ ಒಂದು ಭಾಗವಾಗಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಇದು ಉಪಯೋಗಕರವಾಗಿದೆ ಎಂದು ನಾವು ಭಾವಿಸುತ್ತೇವೆ